ಪೊಲೀಸರ ಮೇಲೆ ದೌರ್ಜನ್ಯವೆಸಗಿದ ಕರ್ನಾಟಕ ಪ್ರೀಮಿಯರ್ ಲೀಗ್ ಕೆಪಿಎಲ್ ತಂಡದ ಮಾಲೀಕ ಅರೆಸ್ಟ್ ಆಗಿದ್ದಾರೆ. ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕ ಅರವಿಂದ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಮೇಲೆ ದೌರ್ಜನ್ಯವೆಸಗಿದ ಕಾರಣಕ್ಕಾಗಿ ಕೆಪಿಎಲ್ ತಂಡದ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕ ಅರವಿಂದ್ ರೆಡ್ಡಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ನಿನ್ನೆ ಸಂಜೆ ಬಳ್ಳಾರಿ ಟಸ್ಕರ್ಸ್ ತಂಡದಿಂದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಎಚ್ಎಎಲ್ ಠಾಣಾ ವ್ಯಾಪ್ತಿಯ ಜೋನ್ ಕ್ಲಬ್ನಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. 10 ಗಂಟೆಯವರೆಗೂ ಕೂಡ ಸಂಗೀತ ಮತ್ತು ಮೈಕ್ ಬಳಕೆಗೆ ಅನುಮತಿಯನ್ನ ಈ ಜೋನ್ ಕ್ಲಬ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ನೀಡಲಾಗಿತ್ತು. ಎಚ್ಎಎಲ್ ಠಾಣಾ ವ್ಯಾಪ್ತಿಯ ಜೋನ್ನಲ್ಲಿ 10 ಗಂಟೆಯವರೆಗೂ ರಾತ್ರಿ 10 ಗಂಟೆಯವರೆಗೂ ಸಂಗೀತ ಮತ್ತು ಮೈಕ್ ಬಳಕೆಗೆ ಅನುಮತಿಯನ್ನ ಕೊಡಲಾಗಿತ್ತು. ತಡರಾತ್ರಿ 1 ಗಂಟೆಯವರೆಗೂ ಕಾರ್ಯಕ್ರಮವನ್ನು ನಡೆಸಲಾಗಿದ್ದರಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿತ್ತು. ದೂರಿನ ಸಂಬಂಧ ಸ್ಥಳಕ್ಕೆ ಬಂದ ಪೊಲೀಸರ ಜೊತೆ ಅರವಿಂದ್ ರೆಡ್ಡಿ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಂತರ ದೌರ್ಜನ್ಯವನ್ನು ಎಸಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿದೆ. ಪೊಲೀಸರ ಮೇಲೆ ಅರವಿಂದ್ ರೆಡ್ಡಿ ದೌರ್ಜನ್ಯ ನಡೆಸಿದ ಆರೋಪದ ಅಡಿಯಲ್ಲಿ ಅವರನ್ನು ಬಂಧಿಸಲಾಗಿರುವಂಥದ್ದು. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದೆ. ಕೆಪಿಎಲ್ ಮಾಲೀಕ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕ ಪ್ರೀಮಿಯರ್ ಲೀಗ್ ತಂಡದ ಮಾಲೀಕ ಅರೆಸ್ಟ್ ಆಗಿರುವಂತದ್ದು. ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕ ಅರವಿಂದ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಮೇಲೆ ದೌರ್ಜನ್ಯ ಎಸಗಿದ ಆರೋಪದಡಿಯಲ್ಲಿ ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್. ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕ ಅರೆಸ್ಟ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ನಡೆದಿದ್ದೇನು, ಏನ್ ಸಮಸ್ಯೆ ಆಯ್ತು ಅಂತ? ಎಕ್ಸಾಕ್ಟ್ ಆಗಿ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಈ ಜೋನ್ ಕ್ಲಬ್ ಏನಿದೆ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಆ ಕ್ಲಬ್ ನಲ್ಲಿ ಈ ಅರವಿಂದ್ ಅವರು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡ್ಕೊಂಡಿರ್ತಾರ. ಈ ಬಗ್ಗೆ ಎಚ್ಎಲ್ ಪೊಲೀಸ್ ಠಾಣೆ ಹತ್ರ ಒಂದು ಪರ್ಮಿಷನ್ ಅನ್ನು ಕೂಡ ಒಂದು ತೆಗೆದುಕೊಂಡಿರ್ತಾರ. ಆದರೆ 10 ಗಂಟೆ ತನಕ ಮಾತ್ರ ಒಂದು ಸಂಗೀತ ಮತ್ತು ಮನರಂಜನೆಗೆ ಠಾಣಾ ಅಧಿಕಾರಿಗಳು ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಆಗಿದ್ರು ಕೂಡ ನೈಟ್ ಲೇಟ್ ನೈಟ್ ಆಗಿದ್ರು ಕೂಡ ಅಲ್ಲಿ ಸೌಂಡ್ಸ್ ಹಾಕೊಂಡು ಇದು ಜೋರಾಗಿ ಮ್ಯೂಸಿಕ್ ಸಿಸ್ಟಮ್ ಅನ್ನು ಹಾಕೊಂಡು ಅಲ್ಲಿ ಪಾರ್ಟಿಯನ್ನು ಮಾಡಲಾಗ್ತಾ ಇರುತ್ತೆ. ಹೀಗಾಗಿ ಎಚ್ಎಲ್ ಠಾಣಾ ಪೊಲೀಸರು ಸ್ಥಳಕ್ಕೆ ಹೋಗಿರುವಂತದ್ದು ಹೋಗಿ 8 ಗಂಟೆ ತನಕ ಮಾತ್ರ ನೀವು ತೆಗಿಬೇಕಿದೀನಲ್ಲ ಅಂತ ಅಂದ್ಬಿಟ್ಟು ಮೊದಲಿಗೆ ವಿನಯದಿಂದನೇ ಹೇಳಿದ್ದಾರೆ. ಈಗಿದ್ರು ಕೂಡ ಅವ್ರ ಹತ್ರ ಒಂದು ಕಿರಿಕ್ ಮಾಡ್ಕೊಂಡಿರುವಂತದ್ದು ಈ ಅರವಿಂದ್. ಆ ನಂತರ ಆ ಒಂದು ಅರವಿಂದ್ ನ ಪಟಾಲಂ ಏನಿದೆ ಪೊಲೀಸರ ಮೇಲೆಯೇ ಒಂದು ದೌರ್ಜನ್ಯ ಎಸಗಿರುವಂತದ್ದು. ಆ ಪಾರ್ಟಿಯಲ್ಲಿ ಎಷ್ಟು ಜನರು ಕೂಡ ಇದು ಕೆಲವು ಮಂದಿಗಳು ಕುಡಿದಿದ್ರು ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. ಮದ್ಯವನ್ನ ಸೇವಿಸಿದ್ರು ಅಂತ ಅಂದ್ಬಿಟ್ಟು ಸಹ ಇನ್ಫಾರ್ಮೇಶನ್ ಲಭ್ಯ ಆಗ್ತಿರುವಂತದ್ದು. ಹೀಗಾಗಿ ಬಂದಂತಹ ಪೊಲೀಸರ ಮೇಲೆಯೇ ಅವರು ದೌರ್ಜನ್ಯ ಎಸಗಿರುವಂತದ್ದು. ಸಡನ್ನಾಗಿ ಅವರನ್ನ ಒಂದು ವಶಕ್ಕೆ ಪಡೆದು ಒಂದು ತನಿಖೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ವಿಚಾರಣೆಯನ್ನ ನಡೆಸಿದ ಸಂದರ್ಭದಲ್ಲಿ ಆ ನಂತರ ಇದೀಗ ಅವರನ್ನ ಒಂದು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹೆಚ್ಚಿನ ತನಿಖೆಯನ್ನು ಸಹ ಒಂದು ನಡೆಸಿರುವಂತದ್ದು ಪ್ರತಿಮಾ. ಥ್ಯಾಂಕ್ಸ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ.